ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಪಾಕಿಸ್ತಾನ ಮತ್ತೊಮ್ಮೆ ಇಬ್ಬಾಗವಾಗೋ ಕಾಲ ಬಂದೇ ಬಿಡ್ತಾ. ಹೀಗೆ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಅಲ್ಲಿ ದೇಶ ಚುನಾವಣೆಯ ಹೊಸ್ತಿಲಲ್ಲಿರುವಾಗಲೇ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಮೊನ್ನೆ ತಾನೇ ಪಾಕಿಸ್ತಾನದ ಮೇಲೆ ತನ್ನ ಹೊಸ ಮಿಸೈಲ್ ಪ್ರಯೋಗ ಮಾಡಿದ್ದ ಇರಾನ್ ಈಗ ಬಲೂಚಿಸ್ತಾನದ ವಿಷಯದಲ್ಲಿ ಹೊಸ ಗೇಮ್ ಅನ್ನು ಶುರು ಮಾಡಿರೋ ಹಾಗೆ ಕಾಣ್ತಾ ಇದೆ. ಅಲ್ಲಿಗ ದಿನಾ ದೀಪಾವಳಿ ಒಂದು ಕಡೆ ಶುರುವಾಗಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಆಡಳಿತವನ್ನು ಅಲ್ಲಾಡಿಸೋದಿಕ್ಕೆ ಅಲ್ಲೊಬ್ಬ ಮಹಿಳಾ ನಾಯಕಿ ಕೂಡ ಹುಟ್ಟುಕೊಂಡಿದ್ದಾಳೆ. ಈ ಮಧ್ಯೆ ಅಲ್ಲಿನ ಬಲೂಚ್ ಲಿಬರೇಷನ್ ಆರ್ಮಿ ನೇತೃತ್ವದಲ್ಲಿ ಪಾಕಿಸ್ತಾನದ ಸೇನೆಯ ವಿರುದ್ಧ ಶುರುವಾಗಿರುವ ಕಾರ್ಯಾಚರಣೆಯಲ್ಲಿ ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದಿಂದ ಬರೀ 60 ಕಿಲೋಮೀಟರ್ ದೂರದಲ್ಲಿನ ಪ್ರದೇಶವೊಂದನ್ನು ಬಲೂಚ್ ಆರ್ಮಿ ತನ್ನ ವಶಕ್ಕೆ ತಗೊಂಡಿದೆ. ಅಲ್ಲಿ ನಾವು ಸುಮಾರು 40 ಕ್ಕೂ ಹೆಚ್ಚು ಮಂದಿ ಶತ್ರುಗಳನ್ನು ಹೊಡೆದು ಕೆಡವಿದ್ದೀವಿ ಅಂತ ಬಲೂಚ್ ಆರ್ಮಿ ಹೇಳ್ಕೊಳ್ತಾ ಇದೆ. ಇಲ್ಲಿ ಶತ್ರುಗಳು ಅಂದರೆ ಪಾಕಿಸ್ತಾನದ ಸೈನಿಕರು. ಇನ್ನು ಮತ್ತೊಂದು ಬೆಳವಣಿಗೆಯಲ್ಲಿ, ಇಮ್ರಾನ್ ಖಾನ್ ಪಕ್ಷದ ಚುನಾವಣಾ ರ್ಯಾಲಿಯಲ್ಲಿ ಬಾಂಬ್ ಸ್ಫೋಟ ಉಂಟಾಗಿದೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಸುನ್ನಿ ಸುನ್ನಿ ಜಗಳ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಚುನಾವಣೆಗಳು ಘೋಷಣೆ ಆಗಿವೆ. ಸಾಮಾನ್ಯವಾಗಿ ಚುನಾವಣೆ ಅನ್ನೋದು ಯಾವುದೇ ಪ್ರಜಾಪ್ರಭುತ್ವ ಇರೋ ದೇಶದಲ್ಲಿ ಕೂಡ ಒಂಥರ ಹಬ್ಬದ ಹಾಗೆ ನಡೆಯುತ್ತೆ. ಆದರೆ ಅದು ಪಾಕಿಸ್ತಾನ ನೋಡಿ, ಅಲ್ಲಿ ಹಬ್ಬದಲ್ಲೂ ಒಂದಷ್ಟು ಬಾಂಬ್ ಸ್ಫೋಟಗಳಾಗಬೇಕು, ಒಂದಷ್ಟು ಸಾವು ನೋವುಗಳಾಗಬೇಕು. ಅದು ಆ ದೇಶ ಮತ್ತು ಅಲ್ಲಿನ ಜನರ ಕಲ್ಚರ್. ಹೀಗಾಗಿ ಅಲ್ಲಿ ಚುನಾವಣೆಯ ಹೊಸ್ತಿಲಲ್ಲೂ ಅವೆಲ್ಲ ಆಗ್ತಾ ಇವೆ. ಇನ್ನು ಚುನಾವಣೆ ಅಂದರೆ ಇನ್ನೇನು, ಈಗಾಗಲೇ ಅಲ್ಲಿ ಯಾರು ಗೆಲ್ಲಬೇಕು ಅನ್ನೋದನ್ನು ಸೇನೆ ಹಾಗೂ ಅಮೆರಿಕ ಡಿಸೈಡ್ ಮಾಡಾಗಿದೆ. ಹೀಗಾಗಿ ಅದರ ಮೇಲೂ ಅಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಬಾರದು ಅಂತ ಇಮ್ರಾನ್ ಖಾನ್ ಪಕ್ಷವನ್ನ ಸೇನೆ ಮತ್ತು ನ್ಯಾಯಾಲಯಗಳು ಹೊಸಕ್ಕೆ ಹಾಕ್ತಾ ಇವೆ. ಇಮ್ರಾನ್ ಪಕ್ಷದ ಚಿಹ್ನೆಯನ್ನು ಕಿತ್ಕೊಂಡಿದ್ದಾರೆ. ಹೀಗಾಗಿ ಆ ಪಕ್ಷ ಈ ಬಾರಿ ಬ್ಯಾಟ್ ಚಿಹ್ನೆಯನ್ನು ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬದಲಿಗೆ ಪಕ್ಷೇತರ ಅಭ್ಯರ್ಥಿಗಳ ಹಾಗೆ ನಾನಾ ಚಿಹ್ನೆಗಳ ಅಡಿಯಲ್ಲಿ ಇಮ್ರಾನ್ ಅಭ್ಯರ್ಥಿಗಳು ಸ್ಪರ್ಧಿಸಬೇಕಾಗ್ತಾ ಇದೆ. ಇನ್ನು ಇಮ್ರಾನ್ ಮತ್ತು ಆತನ ಮೂರನೇ ಪತ್ನಿ ಬುಶ್ರಾ ಬೀಬಿ ಇಬ್ಬರಿಗೂ ಅಲ್ಲಿನ ನ್ಯಾಯಾಲಯ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಇಮ್ರಾನ್ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಾಗೂ ಇಲ್ಲ, ಪ್ರಚಾರದಲ್ಲಿ ಭಾಗಿಯಾಗೋದಿಕ್ಕೂ ಸಾಧ್ಯವಾಗೋದಿಲ್ಲ. ಹೀಗಾಗಿ ಪಾಕಿಸ್ತಾನದ ಇಮ್ರಾನ್ ಅಭಿಮಾನಿಗಳು ಸಿಟ್ಟು ಮಾಡ್ಕೊಂಡಿದ್ದಾರೆ. ಮೊನ್ನೆ ಬಲೂಚಿಸ್ತಾನದ ಕ್ವೆಟಾದಲ್ಲಿ ಇಮ್ರಾನ್ ಪಕ್ಷ ಚುನಾವಣಾ ರ್ಯಾಲಿಯನ್ನು ನಡೆಸ್ತಾ ಇತ್ತು. ಅದರಲ್ಲಿ ಪ್ರಚಾರಕ್ಕಿಂತ ಹೆಚ್ಚಾಗಿ ಸೇನೆ ಹಾಗೂ ಈಗಿನ ಕೇರ್ಟೇಕರ್ ಸರ್ಕಾರದ ವಿರುದ್ಧ, ಮಾಜಿ ಪ್ರಧಾನಿ ಶೆಹಬಾಜ್ ಮತ್ತು ಭಾವಿ ಪ್ರಧಾನಿ ನವಾಜ್ ಶರೀಫ್ ವಿರುದ್ಧ ಘೋಷಣೆಗಳನ್ನು ಕೂಗಲಾಗ್ತಾ ಇತ್ತು, ಧಿಕ್ಕಾರ ಹೇಳಲಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಸ್ಕೂಟರ್ ಒಂದು ಸ್ಫೋಟಗೊಂಡಿದೆ. ಅದರಲ್ಲಿ 4 ಜನ ಸಾವಿಗೀಡಾಗಿದ್ದಾರೆ, 16 ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ವೆಟಾದಲ್ಲಿ ಬಾಂಬ್ ಸ್ಫೋಟ ಮಾಡಿಸೋ ಮೂಲಕ ಇದು ಭಯೋತ್ಪಾದಕರ ಕೃತ್ಯ, ಬಲೂಚಿಸ್ತಾನದ ಉಗ್ರರು ಇಮ್ರಾನ್ ರ್ಯಾಲಿಯಲ್ಲಿ ಬಾಂಬ್ ಸ್ಫೋಟ ಮಾಡಿದ್ದಾರೆ ಅನ್ನೋ ಥರದ ಭಾವನೆ ಬರಲಿ ಅಂತ ಅಲ್ಲಿನ ಸೇನೆನೇ ಈ ಕೃತ್ಯ ಮಾಡಿಸಿದೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇವೆ. ಗೆಳೆಯರೆ, ಅದು ಪಾಕಿಸ್ತಾನದ ಸೇನೆ, ಅಲ್ಲಿ ಭಯೋತ್ಪಾದಕರಿಗೂ ಸೈನಿಕರಿಗೂ ಅಂಥ ಯಾವ ವ್ಯತ್ಯಾಸನೂ ಇರುವುದಿಲ್ಲ. ಬಲೂಚಿಸ್ತಾನದ ಬಂಡುಕೋರರು ಯಾವತ್ತೂ ತಮ್ಮ ಜನ ಸಾಯಲಿ ಅಂತ ಬಯಸೋದಿಲ್ಲ. ಅವ್ರು ಎಲ್ಲಾದರೂ ದಾಳಿ ನಡೆಸೋದಿದ್ರೆ ಅಲ್ಲಿನ ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ಹೋಗೋದಿಕ್ಕೆ ಹೇಳ್ತಾರೆ. ಅವರ ಯುದ್ಧ ಪಾಕಿಸ್ತಾನದ ಸರ್ಕಾರ, ಸೇನೆ ಮತ್ತು ಪೊಲೀಸರ ವಿರುದ್ಧ, ಹಾಗೆ ಚೈನಾದ ವಿರುದ್ಧ ಮಾತ್ರ, ಜನರ ವಿರುದ್ಧ ಅಲ್ಲ. ಹೀಗಾಗಿ ಈ ದಾಳಿಯ ಹಿಂದಿರೋದು ಪಾಕಿಸ್ತಾನದ ಸೈನ್ಯ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಇದೆಲ್ಲ ಹೊಸ್ತು ಅಲ್ಲ. ಅಲ್ಲಿ ಹಿಂದೆ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ ಅವರನ್ನು ಕೂಡ ಚುನಾವಣಾ ರ್ಯಾಲಿಯಲ್ಲೇ ಕೊಂದು ಹಾಕಲಾಗಿತ್ತು. ಅದು ಭಯೋತ್ಪಾದಕ ದಾಳಿ ಅಂತ ಅನ್ನಿಸ್ಕೊಳ್ತಾ ಇದ್ರೂ ಕೂಡ ಅದರ ಹಿಂದೆ ಪಾಕಿಸ್ತಾನದ ಅವತ್ತಿನ ಅಧ್ಯಕ್ಷ ಹಾಗೂ ಮಾಜಿ ಸೇನಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ ಕೈವಾಡ ಇತ್ತು ಅನ್ನೋದು ರಹಸ್ಯವಾಗೇನಿರಲಿಲ್ಲ. ಈಗ ಇಮ್ರಾನ್ ರ್ಯಾಲಿಯಲ್ಲಿ ಬಾಂಬ್ ಸ್ಫೋಟ ನಡೆದಿದೆ. ಆ ಮೂಲಕ ಜನರನ್ನು ಇಮ್ರಾನ್ ರ್ಯಾಲಿಗಳಲ್ಲಿ ಭಾಗವಹಿಸಿದ ಹಾಗೆ ತಡೆಯೋ ಪ್ರಯತ್ನವನ್ನು ಸೇನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದ ಹೊತ್ತಲ್ಲೇ ಕ್ವೆಟಾದಿಂದ 60 ಕಿಲೋಮೀಟರ್ ದೂರದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಪಾಕ್ ಸೈನ್ಯದ ನಡುವೆ ಭಾರೀ ಗುಂಡಿನ ಚಕಮಕಿ ನಡೀತಾ ಇದೆ. ಅಲ್ಲಿ ಬಲೂಚ್ ಹೋರಾಟಗಾರರು ವಶಪಡಿಸಿಕೊಂಡಿರೋ ಮಾಕ್ ಪ್ರದೇಶವನ್ನು ಬಿಡಿಸಿಕೊಳ್ಳೋದಿಕ್ಕೆ ಸೇನೆ ಒಂದು ಸಣ್ಣ ಯುದ್ಧವನ್ನೇ ಮಾಡ್ತಾ ಇದೆ. ನಾವಿದುವರೆಗೆ ಸುಮಾರು 40 ಕ್ಕೂ ಹೆಚ್ಚು ಶತ್ರುಗಳನ್ನು ಅಂದರೆ ಪಾಕಿಸ್ತಾನದ ಸೈನಿಕರನ್ನು ಕೊಂದು ಹಾಕಿದ್ದೀವಿ ಅಂತ ಬಲೂಚ್ ಆರ್ಮಿ ಹೇಳಿಕೊಂಡಿದ್ರೆ, ನಮ್ಮವರು ಕೇವಲ 4 ಮಂದಿ ಮಾತ್ರ ಸಾವಿಗೀಡಾಗಿದ್ದಾರೆ, ನಾವೇ 21 ಮಂದಿ ಉಗ್ರರನ್ನು ಕೊಂದು ಹಾಕಿದ್ದೀವಿ ಅಂತ ಪಾಕಿಸ್ತಾನದ ಸೈನ್ಯ ಹೇಳ್ಕೊಳ್ತಾ ಇದೆ. ಇಲ್ಲಿ ಎರಡೂ ಕಡೆಗಳಲ್ಲಿ ಎಷ್ಟು ಸಾವು ನೋವುಗಳಾಗಿವೆ ಅನ್ನೋದು ಇನ್ನು ಖಚಿತವಾಗಿ ಗೊತ್ತಾಗ್ತಿಲ್ಲ. ಆದರೆ ಸಂಘರ್ಷ ಮಾತ್ರ ಇನ್ನೂ ಮುಂದುವರಿತಲೇ ಇದೆ. ಗೆಳೆಯರೆ, ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮ್ಯಾಪ್. ಇದು ಕ್ವೆಟಾ ಹಾಗೂ ಸಕೂರ್ ನಡುವಿನ ಹೆದ್ದಾರಿಯಲ್ಲಿರುವ ಒಂದು ಪಟ್ಟಣ ಪ್ರದೇಶ. ಇಲ್ಲಿನ ಪಾಕಿಸ್ತಾನಿ ಸೇನಾ ನೆಲೆಗಳು ಹಾಗೂ ಪೋಸ್ಟ್ಗಳ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ.
ಮಿಷಿನ್ ಗನ್ನುಗಳು ಮತ್ತು ರಾಕೆಟ್ಗಳಿಂದ ಪಾಕಿಸ್ ಸೈನ್ಯವನ್ನು ಅವರು ಹೊಡೆದು ಕೆಡವಿದ್ದಾರೆ. ಹಾಗೆ ಒಂದಷ್ಟು ಫಿದಾಯಿನ್ ದಾಳಿಗಳೂ ಆಗಿವೆ. ಆ ಬಳಿಕ ಬಲೂಚ್ ಹೋರಾಟಗಾರರು ಮ್ಯಾಕ್ ಪೊಲೀಸ್ ಸ್ಟೇಷನ್ ಮೇಲೆ ಕೂಡ ದಾಳಿ ನಡೆಸಿದ್ದಾರೆ. ಹಾಗೆ ಕೋಲ್ಪುರ್ ಅನ್ನೋ ಪ್ರದೇಶದಲ್ಲಿ ಆತ್ಮಾಹುತಿ ದಾಳಿಯನ್ನು ಸಂಘಟಿಸಿದ್ದ ಬಲೂಚ್ ಆರ್ಮಿ ಪಾಕಿಸ್ತಾನಕ್ಕೆ ಬಾರಿ ಸಖತ್ತಾಗಿ ಹೊಡೆತವನ್ನು ಕೊಡ್ತಾ ಇದೆ. ಈ ಮ್ಯಾಕ್ ಪ್ರದೇಶ ಇದೆಯಲ್ಲ, ಇದು ಗುಡ್ಡಗಾಡು ಪ್ರದೇಶ. ಇಲ್ಲಿನ ಗುಡ್ಡಗಳಲ್ಲಿ ಅವಿತು ಕುಳಿತುಕೊಳ್ಳುವ ಬಲೂಚ್ ಹೋರಾಟಗಾರರನ್ನು ಗುರುತಿಸೋದು ಹಾಗೂ ಅವರನ್ನು ಹೊಡೆದು ಕೆಡುವುದು ಪಾಕಿಸ್ತಾನದ ಸೈನ್ಯಕ್ಕೆ ತುಂಬಾನೇ ಕಷ್ಟ. ಆದರೆ ಬಲೂಚ್ ಹೋರಾಟಗಾರರಿಗೆ ಅವರಿಗಿಂತಲೂ ಕೆಳಗಿರುವ ಟಾರ್ಗೆಟ್ಗಳು ತುಂಬಾ ಸುಲಭವಾಗಿ ಸಿಗುತ್ತವೆ. ಹೀಗಾಗಿ ಅವರಲ್ಲಿ ಪಾಕಿಸ್ತಾನದ ಸೈನ್ಯಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ನಡೆದ ದಾಳಿಯಲ್ಲಿ ಮ್ಯಾಕಲ್ಲಿರೋ ಸಬ್ ಜೈಲ್ನ ಗೋಡೆಗಳನ್ನು ಹೊಡೆದು ಅದರಲ್ಲಿನ ಬಂದಿಗಳನ್ನು ಹೊರಗೆ ತರುವುದಕ್ಕೆ ಕೂಡ ಬಂಡುಕೋರರು ಪ್ರಯತ್ನವನ್ನು ಪಟ್ಟಿದ್ರು. ಅಲ್ಲಿ ಕೂಡ ಸುಮಾರು 15 ರಾಕೆಟ್ಗಳನ್ನು ಉಡಾಯಿಸಲಾಯಿತು. 4-5 ಗಂಟೆಗಳ ಕಾಲ ಅಲ್ಲಿ ನಿರಂತರವಾಗಿ ದಾಳಿ ನಡೀತು. ಆ ಬಳಿಕ ಪಾಕ್ ಸೈನ್ಯದ ಬಲ ಹೆಚ್ಚಾಗ್ತಿದ್ದ ಹಾಗೆ ಬಲೂಚ್ ಹೋರಾಟಗಾರರು ಗುಡ್ಡಗಾಡುಗಳಲ್ಲಿ ಮರೆಯಾಗಿದ್ದಾರೆ. ಅಲ್ಲಿಂದಲೇ ಅವರು ಪಾಕಿ ಸೈನ್ಯದ ವಿರುದ್ಧ ಹೋರಾಟವನ್ನ ದಾಳಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ಈ ದಾಳಿಗೆ ಬಲೂಚ್ ಲಿಬರೇಷನ್ ಆರ್ಮಿ ಆಪರೇಷನ್ ದಾರಾ ಈ ಬೋಲಾನ್ ಅನ್ನೋ ಹೆಸರನ್ನಿಟ್ಟಿದೆ. ಅಲ್ಲದೆ ಅಲ್ಲಿ ದಾಳಿಯನ್ನು ಸಂಘಟಿಸೋದಕ್ಕೂ ಮುನ್ನ ಮ್ಯಾಕ್ನಲ್ಲಿನ ಜನಕ್ಕೆ ನೀವು ಸುರಕ್ಷಿತ ಪ್ರದೇಶಕ್ಕೆ ಹೋಗಿ ಅಂತ ಬಂಡುಕೋರರು ಸಲಹೆ, ಎಚ್ಚರಿಕೆ ಮತ್ತು ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ರು. ಈ ದಾಳಿಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್, ಸ್ಪೆಷಲ್ ಟ್ಯಾಕ್ಟಿಕಲ್ ಆಪರೇಷನ್ ಸ್ಕ್ವಾಡ್, ಫತೇಹ್ ಸ್ಕ್ವಾಡ್ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿಯ ಇಂಟೆಲಿಜೆನ್ಸ್ ವಿಭಾಗಗಳು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇವೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಲ್ಲಿ ಬಲೂಚ್ ಹೋರಾಟಗಾರರಿಗೆ ಎಲ್ಲೆಲ್ಲಿ ದಾಳಿ ಮಾಡಬೇಕು ಅನ್ನೋದರ ಸ್ಪಷ್ಟ ಚಿತ್ರಣ ಇದೆ. ಹೀಗಾಗಿ ಹೆದ್ದಾರಿಗಳು, ಪೊಲೀಸ್ ಠಾಣೆಗಳು ಹಾಗೂ ಜೈಲುಗಳ ಬಳಿ ಇದ್ದ ನಾಗರಿಕರನ್ನ ಮೊದಲೇ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಬಲೂಚ್ ಸೇನೆ ಅಲ್ಲಿ ಪಾಕಿಸ್ತಾನಿ ಸೈನ್ಯಕ್ಕಿಂತಲೂ ಹೆಚ್ಚು ಮಾನವೀಯತೆಯಿಂದ ವರ್ತಿಸ್ತಾ ಇದೆ ಮತ್ತು ಅತ್ಯಂತ ಯೋಜನಾಬದ್ಧವಾಗಿ ಅಲ್ಲಿನ ನಾಗರಿಕರಿಗೆ ಯಾವ ತೊಂದರೆಯೂ ಆಗದ ಹಾಗೆ ಪಾಕ್ ಸೇನೆಯ ಮೇಲೆ ಬಂಡುಕೋರರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಗೆಳೆಯರೇ, ಬಲೂಚ್ ಇದೆಯಲ್ಲ, ಇದಂತೂ ಪಾಕಿಸ್ತಾನದ ಪಾಲಿಗೆ ನುಂಗೋದಿಕ್ಕೂ ಆಗದೆ ಉಗುಳೋದಿಕ್ಕೂ ಆಗದೆ ಗಂಟ್ಲಲ್ಲಿ ಸಿಕ್ಕ ಹಾಕೊಂಡಿದ್ದ ಮೂಳೆ ಥರ ತಯಾರಾಗಿದೆ. ಅಲ್ಲಿ ಅಪಾರ ಖನಿಜ ಸಂಪನ್ಮೂಲಗಳಿವೆ. ಗ್ವದಾರ್ ಬಂದರು ಬಲೂಚಿಸ್ತಾನದಲ್ಲೇ ಬರುತ್ತೆ. ಅದನ್ನು ಪಾಕಿಸ್ತಾನ ಈಗಾಗಲೇ ಚೈನಾಗೆ ಬಿಟ್ಟುಕೊಟ್ಟಿದೆ. ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಕೂಡ ಬಲೂಚಿಸ್ತಾನದ ಮೂಲಕ ಹಾದು ಹೋಗುತ್ತೆ. ಆದರೆ ಬಲೂಚಿಗರಿಗೆ ಇಲ್ಲಿ ಚೈನಾ ಬರೋದು ಇಷ್ಟ ಇಲ್ಲ. ಪಾಕಿಸ್ತಾನದ ಆಡಳಿತದಲ್ಲಿ ಇರೋದನ್ನು ಕೂಡ ಅವರು ಇಷ್ಟಪಡ್ತಾ ಇಲ್ಲ. ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಬಲೂಚಿಸ್ತಾನ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಲೂಚ್ ಬುಡಕಟ್ಟು ಜನರಿರೋ ಈ ಭೂಭಾಗ ಒಂದಷ್ಟು ಪಾಕಿಸ್ತಾನದಲ್ಲಿದೆ, ಮತ್ತೊಂದಷ್ಟು ಇರಾನ್ನಲ್ಲಿದೆ, ಇನ್ನೊಂದಷ್ಟು ಇವತ್ತಿನ ಆಫ್ಘಾನಿಸ್ತಾನಕ್ಕೆ ಕೂಡ ಸೇರಿಕೊಂಡಿದೆ. ಈ ಭಾಗದಲ್ಲಿ ಬಲೂಚ್ ಭಾಷೆಯನ್ನು ಮಾತನಾಡುವ ಬುಡಕಟ್ಟು ಜನ ಇದ್ದಾರೆ. ಬಲೂಚಿಗರು ಬಳಸೋ ಈ ಭಾಷೆ ಇವತ್ತಿಗೂ ಜೀವಂತವಾಗಿರುವ ಅತ್ಯಂತ ಪುರಾತನ ಇಂಡೋ ಇರಾನಿಯನ್ ಭಾಷಾ ಸಮುದಾಯಕ್ಕೆ ಸೇರುತ್ತೆ. ಈ ಭೂಪ್ರದೇಶವನ್ನು ಪಾಕಿಸ್ತಾನ, ಇರಾನ್ ಹಾಗೂ ಆಫ್ಘಾನಿಸ್ತಾನಗಳಿಂದ ಬಿಡಿಸಿಕೊಂಡು ಪ್ರತ್ಯೇಕಗೊಳಿಸಿ ಬಲೂಚಿಸ್ತಾನ ಅನ್ನೋ ದೇಶವನ್ನು ಸ್ಥಾಪನೆ ಮಾಡ್ಕೋಬೇಕು ಅನ್ನೋ ಹೋರಾಟ ಇಲ್ಲಿ ದಶಕಗಳಿಂದ ನಡೀತಾ ಬರ್ತಾ ಇದೆ. ಅದು ಇಷ್ಟು ದಿನ ಶಾಂತಿಯುತವಾಗಿ ಕಾಣ್ತಾ ಇತ್ತು. ಈಗ ಪಕ್ಕದ ಇರಾನ್ ಹಾಗೂ ಇನ್ನೊಂದು ಬದಿಯ ಆಫ್ಘಾನಿಸ್ತಾನ ಎರಡು ನೆರವು ಕೊಡೋದಕ್ಕೆ ಶುರು ಮಾಡಿದ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಇಲ್ಲಿ ಪಾಕಿಸ್ತಾನದ ಸೇನೆಯ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಜೊತೆಗೆ ಆಫ್ಘಾನಿಸ್ತಾನದ ಗಡಿಯಲ್ಲಿನ ತೆಹರಿಕಿ ತಾಲಿಬಾನ್ ಉಗ್ರ ಸಂಘಟನೆ ಕೂಡ ಪಾಕ್ ಸೇನೆಯ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದು ಈಗ ಎರಡೆರಡು ಕಡೆಗಳಲ್ಲಿನ ಬಂಡುಕೋರರನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಪಾಕಿಸ್ತಾನ ಒದ್ದಾಡ್ತಾ ಇದೆ. ಇದರ ನಡುವೆ ಅಚ್ಚರಿಯ ಮತ್ತೊಂದು ಬೆಳವಣಿಗೆ ಅನ್ನೋ ಹಾಗೆ ಬಲೂಚಿ ಹೋರಾಟಗಾರರು ಮೊಟ್ಟ ಮೊದಲ ಬಾರಿಗೆ ಮಹಿಳಾ ನಾಯಕಿಯೊಬ್ಬರಿಗೆ ಹೋರಾಟದ ಉಸ್ತುವಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಇದು ಕೂಡ ಪಾಕ್ ಸರ್ಕಾರದ ವಿರುದ್ಧ ತಂತ್ರ ಅಂತ ಬಲೂಚ್ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಬಲೂಚ್ ಎಕ್ಸೆತಿ ಕಮಿಟಿ ಈಗ ಬಲೂಚ್ ಹೋರಾಟದ ನೇತೃತ್ವವನ್ನು 31 ವರ್ಷದ ಮರಹಾಂಗ್ ಬಲೂಚ್ಗೆ ವಹಿಸಿಕೊಟ್ಟಿದೆ. ಆಕೆ ಸಹಸ್ರಾರು ಮಹಿಳಾ ಬೆಂಬಲಿಗರ ಜೊತೆ ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಬಲೂಚಿಸ್ತಾನದಿಂದ ಇಸ್ಲಾಮಾಬಾದ್ವರೆಗೆ ಮಹಿಳೆಯರು 1600 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿದರು ಮತ್ತು ಇಸ್ಲಾಮಾಬಾದ್ಗೆ ಮುತ್ತಿಗೆಯನ್ನು ಹಾಕಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಆ ಹೋರಾಟದ ಸಾರಥ್ಯವನ್ನು ವಹಿಸಿಕೊಂಡಿದ್ದು ಇದೇ ಮರ್ಹಾಂಗ್ ಬಲೂಚ್. ಈ ಪ್ರತಿಭಟನೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ, ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆ ಮಾಡ್ತಾ ಇರೋ ದೌರ್ಜನ್ಯಗಳ ವಿರುದ್ಧ ಮತ್ತು ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗ್ತಾ ಇದ್ದ ಯುವಕರಿಗಾಗಿ, ಅಲ್ಲಿನ ಮಾನವ ಹಕ್ಕುಗಳಿಗಾಗಿ, ಎಕ್ಸ್ಟ್ರಾ ಜುಡಿಷಿಯಲ್ ಹತ್ಯೆಗಳ ವಿರುದ್ಧ ನಡೆದ ಹೋರಾಟ ಆಗಿತ್ತು. ಈ ಪ್ರತಿಭಟನೆ ಇಡೀ ಪಾಕಿಸ್ತಾನವನ್ನು ಬೆಚ್ಚಿಬೀಳಿಸಿದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯೋದರಲ್ಲಿ ಕೂಡ ಒಂದಷ್ಟು ಮಟ್ಟಿಗೆ ಯಶಸ್ವಿ ಕೂಡ ಆಗಿತ್ತು. ಈಗ ಮತ್ತೆ ಮರ್ಹಾಂಗ್ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಲ್ಲಿ ಸಜ್ಜುಗೊಳ್ತಾ ಇದ್ದಾರೆ. ಒಟ್ಟಲ್ಲಿ ಪಾಕಿಸ್ತಾನಿಗಳು
ಕಳೆದ 75 ವರ್ಷದಿಂದ ಬಲೂಚಿಗರ ಮೇಲೆ ನಡೆಸ್ತಾ ಇರೋ ದೌರ್ಜನ್ಯ, ಹಿಂಸೆ ಇದೆಲ್ಲದಕ್ಕೂ ಅಂತಿಮ ತೆರೆ ಬೀಳುವ ಕಾಲ ಬಂದೇ ಬಿಡ್ತಾ ಅನ್ಸೋದಕ್ಕೆ ಶುರುವಾಗಿದೆ. ಗೆಳೆಯರೆ, ಈ ಬಾರಿ ಪಾಕಿಸ್ತಾನದಲ್ಲಿ ಆಯ್ಕೆಯಾಗುವ ಸರ್ಕಾರ ಖಂಡಿತ ಅಮೆರಿಕ ಕೈಗೊಂಬೆ ಆಗಿರುತ್ತೆ, ಮತ್ತು ಪಾಕಿಸ್ತಾನದ ಸೇನೆ ಕೂಡ ಈಗಾಗಲೇ ಅಮೆರಿಕದ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದೆ. ಅದು ಅವರಿಗೆ ಅನಿವಾರ್ಯ ಕೂಡ, ಯಾಕೆಂದ್ರೆ ಪಾಕಿಸ್ತಾನದ ಸಾಕಷ್ಟು ಭ್ರಷ್ಟ ಸೇನಾಧಿಕಾರಿಗಳು ತಾವು ದೋಚಿದ ಹಣವನ್ನ ಪಾರ್ಕ್ ಮಾಡ್ತಾ ಇರೋದು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳಲ್ಲಿ. ಹಾಗೇನೆ ಅವರಿಗೆ ತಿನ್ನೋದಕ್ಕೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳಾಗಬೇಕು ಅಂದರೂ ಕೂಡ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳ ಆರ್ಥಿಕ ನೆರವು ಪಾಕಿಸ್ತಾನಕ್ಕೆ ಹರಿದು ಬರಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಇವರು ಅಮೆರಿಕದ ಮಾತನ್ನ ಕೇಳಲೇಬೇಕಾಗತ್ತೆ. ಹೀಗಾಗಿ ಅಮೆರಿಕ ಹೇಳಿದ ಹಾಗೆ ಈ ಬಾರಿ ನವಾಜ್ ಶರೀಫ್ ಅವರನ್ನ ಪಾಕಿಸ್ತಾನದ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ಅಲ್ಲಿನ ಸೇನೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆದರೆ ಮತ್ತೆ ಪಾಕಿಸ್ತಾನದೊಳಗೆ ಅಮೆರಿಕ ಬಂದು ಕೂತ್ಕೊಳ್ಳೋದನ್ನ ಪಕ್ಕದ ಇರಾನ್ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇಲ್ಲಿ ಇರಾನ್ ಮತ್ತು ಪಾಕಿಸ್ತಾನಗಳ ನಡುವೆ ಶಿಯಾ ಸುನ್ನಿ ಅನ್ನೋ ಒಂದು ಜಗಳ ಶತಮಾನಗಳಿಂದಲೂ ನಡೀತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತೆ ಅಮೆರಿಕ ಬಂದು ಕೂತ್ಕೊಂಡ್ರೆ ಅದರಿಂದ ಇರಾನ್ ತುಂಬಾನೇ ಸಮಸ್ಯೆಗೀಡಾಗಬೇಕಾಗುತ್ತೆ. ಇರಾನ್ ಅನ್ನ ಸಂಪೂರ್ಣವಾಗಿ ಎಲ್ಲ ದಿಕ್ಕುಗಳಲ್ಲೂ ಅಮೆರಿಕ ಸುತ್ತುವರಿಯೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹೀಗಾಗಿ ಇಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಬಲೂಚ್ ಶಾಂತಿಯುತವಾಗಿರುವುದಕ್ಕೆ ಬಿಡೋದಿಲ್ಲ, ಮತ್ತು ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳಿಗೆ ಇರಾನ್ ತನ್ನ ಬೆಂಬಲವನ್ನು ಮುಂದುವರಿಸುತ್ತೆ. ಇರಾನ್ನ ಛಾಯಾ ಸಮರ ಇಲ್ಲಿ ಹೆಚ್ಚಾದಷ್ಟು ಪಾಕಿಸ್ತಾನ ಬ್ಲೀಡ್ ಆಗ್ತಾ ಹೋಗುತ್ತೆ. ಇದು ಗೆಳೆಯರೆ ಪಾಕಿಸ್ತಾನದ ಎದೆಯ ಮೇಲಿನ ಗಾಯದಂತೆ ತಯಾರಾಗ್ತಾ ಇರೋ ಬಲೂಚ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.